ನಮಸ್ಕಾರ, ಕಾಫಿ ಕುಡಿತ ವಿಡಿಯೋ ನೋಡೋ ಕಾಫಿ ಟೈಮ್ಗೆ ಎಲ್ರಿಗೂ ವೆಲ್ಕಮ್. ಇಂದು ಮನೋರಂಜನೆಗೆ ನೂರಾರು ದಾರಿಗಳು, ಅದರಲ್ಲಿ ಮುಖ್ಯವಾಗಿ ಒಂದು ರೇಡಿಯೋ. ನಗರ ಪ್ರದೇಶಗಳಲ್ಲಿ ಎಫ್ ಎಂ ಕೇಳೋದೇ ಒಂದು ಕ್ರೇಸ್. ಈ ರೇಡಿಯೋ ಭಾರತದಲ್ಲಿ ಎಂದು ಆರಂಭವಾಯಿತು? 1923 ಮೊದಲ ಬಾರಿ ಭಾರತದಲ್ಲಿ ಖಾಸಗಿ ರೇಡಿಯೋ ಕೇಂದ್ರ ಮುಂಬೈಯಲ್ಲಿ ಸ್ಥಾಪನೆಯಾಗುತ್ತೆ. ಅದಾದ ನಂತರ ಭಾರತ ಸರ್ಕಾರ 1927 ಮುಂಬೈ ಮತ್ತು ಕಲ್ಕತ್ತಾ ಎರಡರಲ್ಲೂ ಕೂಡ ಒಂದು ರೇಡಿಯೋ ಕೇಂದ್ರವನ್ನು ಸ್ಥಾಪಿಸುತ್ತೆ. 1936 ಭಾರತ ಸರ್ಕಾರ ಆಲ್ ಇಂಡಿಯಾ ರೇಡಿಯೋವನ್ನು ಹುಟ್ಟುಹಾಕತ್ತೆ. 1942 ನಮ್ಮ ಮೈಸೂರಿನಲ್ಲಿ ಗೋಪಾಲಸ್ವಾಮಿ ಅಂತಕ್ಕಂಥವರು ಒಬ್ಬ ಖಾಸಗಿ ರೇಡಿಯೋ ಕೇಂದ್ರವನ್ನು ಸ್ಥಾಪಿಸಿ ಅದಕ್ಕೆ ಆಕಾಶವಾಣಿ ಅಂತ ಹೆಸರಿಡ್ತಾರೆ. ತಮಾಷೆ ಏನು ಅಂದರೆ, 1947 ನಮಗೆ ಸ್ವಾತಂತ್ರ್ಯ ಬಂದಾಗ ಭಾರತದಲ್ಲಿ ಕೇವಲ 6 ರೇಡಿಯೋ ಕೇಂದ್ರಗಳಿದ್ವು. ಒಂದು ದೆಹಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ, ಲಕ್ನೋ ಮತ್ತು ತಿರುಚಿನಾಪಳ್ಳಿ. ಭಾರತ ಸರ್ಕಾರದ ಆಲ್ ಇಂಡಿಯಾ ರೇಡಿಯೋ ನಮ್ಮ ಕರ್ನಾಟಕದ ಗೋಪಾಲಸ್ವಾಮಿಯವರ ಜೊತೆ ಮಾತನಾಡಿ ಆಕಾಶವಾಣಿ ಅಂತಕ್ಕಂಥ ಹೆಸರನ್ನು ತಮ್ಮ ಕೇಂದ್ರಕ್ಕೆ ಇಟ್ಕೊಳ್ತಾರೆ. ಇವತ್ತು ಭಾರತದಲ್ಲಿ ಸುಮಾರು 467 ಮಿಕ್ಕಿ ಸರ್ಕಾರಿ ರೇಡಿಯೋ ಪ್ರಸಾರ ಕೇಂದ್ರಗಳಿದ್ದಾವೆ. ಇಡೀ ಪ್ರಪಂಚದ ಅತಿ ದೊಡ್ಡ ಪ್ರಸಾರ ಕೇಂದ್ರ ನಮ್ಮ ಭಾರತದ ರೇಡಿಯೋ ಪ್ರಸಾರ ಕೇಂದ್ರ. ಇದು ಭಾರತ ಸರ್ಕಾರದ ಪ್ರಸಾರ ಭಾರತಿ ಕೆಳಗಡೆ ಕೆಲಸ ಮಾಡುತ್ತೆ. ಇದು ನಮ್ಮ ಹೆಮ್ಮೆ ವಿಚಾರ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಪ್ಲೀಸ್.